वेल गुड मॉर्निंग माय डियर स्टूडेंट्स वेलकम बैक टू कन्नड क्लास नानु निम्म शिक्षक ದ್ಯಾಮಣ್ಣಾಜಿಯವರು प्रीतिय ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಆತ್ಮೀಯವಾದಂತ ಸ್ವಾಗತ प्रीतिय ವಿದ್ಯಾರ್ಥಿಗಳೇ 5 ಮತ್ತು 6 7ನೇ ತರಗತಿಯವರಿಗೆ ವ್ಯಾಕರಣ ಮಾಹಿತಿಯ ಬಗ್ಗೆ ಇಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ ಅರ್ಥಾತ್ಿದ್ಯಾ ಹಿಂದಿನ ತರಗತಿಯ ವ್ಯಾಕರಣ ತರಗತಿಯಲ್ಲಿ ಯಾವ ವ್ಯಾಕರಣ ಭಾಗವನ್ನು ಮಾಡಿದೆ ಲೇಖನ ಚಿಹ್ನೆಗಳಲ್ವಾ ಲೇಖನ ಚಿಹ್ನೆಗಳು ಲೇಖನ ಚಿಹ್ನೆಗಳ ಲಿಸ್ಟ್ ಆಗಿತ್ತು ನಾಲ್ಕಷ್ಟೇ ಆಗಿತ್ತಲ್ವಾ ಯಾವುದದು ಪೂರ್ಣವಿರಾಮ ಚಿಹ್ನೆ ಅರ್ಧವಿರಾಮ ಚಿಹ್ನೆ ಅಲ್ಪವಿರಾಮ ಚಿಹ್ನೆ ಮತ್ತೆ ಪ್ರಶ್ನಾರ್ಥಕ ಚಿಹ್ನೆ ಈ ನಾಲ್ಕು ಚಿಹ್ನೆಗಳ ಬಗ್ಗೆ ಆಗಿತ್ತಲ್ವಾ ಇಂದಿನ ತರಗತಿಯಲ್ಲಿ ಮುಂದಿನ ಚಿಹ್ನೆಗಳ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ ನೆಕ್ಸ್ಟ್ ಯಾವುದು ಭಾವಸೂಚಕ ಚಿಹ್ನೆ ಏನು ಭಾವಸೂಚಕ ಚಿಹ್ನೆ ಅಂದ್ರೆ ಭಾವಸೂಚಕ ಚಿಹ್ನೆ ಏನು ಭಾವಸೂಚಕ ಚಿಹ್ನೆ ಅಂದ್ರೆ ಹರ್ಷ ಆಶ್ಚರ್ಯ ಸಂತೋಷ ವಿಷಾದ ದುಃಖ ಕೋಪ ಆನಂದ ಇತ್ಯಾದಿ ಭಾವಸೂಚಕ ವಾಕ್ಯಗಳನ್ನು ಬರೆಯುವಾಗ ಈ ಭಾವಸೂಚಕ ಚಿಹ್ನೆಯನ್ನು ನಾವು ಬರೀತೀವಿ ಅರ್ಥಾತ್ಿದೆಯಾ ಈ ಭಾವಸೂಚಕ ಇದನ್ನ ಭಾವಸೂಚಕ ಚಿಹ್ನೆ ಅಂತ ಹೇಳಿ ನಾವು ಕರಿತೀವಿ ಅರ್ಥಾತ್ಿದೆಯಾ ಡೆಫಿನೇಷನ್ ಬರ್ಕೊಳ್ಳಿ ಹರ್ಷ ಆಶ್ಚರ್ಯ ಆಶ್ಚರ್ಯ ಸಂತೋಷ ದುಃಖ ವಿಷಾದ ಕೋಪ ವಿಷಾದ ಕೋಪ ಇತ್ಯಾದಿಗಳನ್ನ ಸಾರಿ ಕೋಪ ದುಃಖ ಇತ್ಯಾದಿ ಭಾವಸೂಚನೆಯನ್ನ ಇತ್ಯಾದಿ ಇತ್ಯಾದಿ ಭಾವಸೂಚನೆಯನ್ನ ಸೂಚನೆ ವಾಕ್ಯವನ್ನು ಬರೆಯುವಾಗ ಅರ್ಥಾತ್ಿದೆಯಾ ಇತ್ಯಾದಿ ಭಾವಸೂಚಕ ಭಾವನೆಯನ್ನು ವ್ಯಕ್ತಪಡಿಸುವಾಗ ಅಥವಾ ಭಾವಸೂಚನೆಯನ್ನು ಬರೆಯುವಾಗ ಬಳಸುವಂತಹ ಚಿಹ್ನೆಯನ್ನು ನಾವೇನಂತ ಕರಿತೀವಿ ಭಾವಸೂಚನೆ ಶಬ್ದವನ್ನು ಬರೆಯುವಾಗ ಬಳಸುವ ಚಿಹ್ನೆಯನ್ನ ಭಾವಸೂಚಕ ಚಿಹ್ನೆ ಅಂತ ಕರಿತೀವಿ ಬಳಸುವ ಚಿಹ್ನೆಯನ್ನು ಚಿಹ್ನೆ ಎಂದು ಕರೆಯುತ್ತೇವೆ ಅಲ್ವಾ ಎಂದು ಕರೆಯುತ್ತೇವೆ ಉದಾಹರಣೆ ನೋಡೋಣಾಗಾದ್ರೆ ಉದಾಹರಣೆ ನೋಡುವುದಾದರೆ ಆಹಾ ಎಷ್ಟು ಸೊಗಸಾಗಿದೆ ನೋಡಿ ಆಹಾ ಆಹಾ ಅನ್ನುವುದೊಂದು ಆಶ್ಚರ್ಯವನ್ನು ವ್ಯಕ್ತಪಡಿಸುವಂತದ್ದು ಆಹಾ ಎಷ್ಟು ಸೊಗಸಾಗಿದೆ ಎಷ್ಟು ಸೊಗಸಾಗಿದೆ ನೋಡಿ ಮತ್ತೆ ಆಶ್ಚರ್ಯ ಸೂಚಕ ಚಿಹ್ನೆ ಆಹಾ ಎಷ್ಟು ಸೊಗಸಾಗಿದೆ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾರಲ್ವಾ ಅಯ್ಯೋ ಅವನಿಗೆ ಕೇಡೆ ಇದು ಸಹ ವಿಷಾದವನ್ನು ನೋಡಿ ಅಯ್ಯೋ ಅವನಿಗೆ ಕೇಡೆ ನೋಡಿ ಅವನಿಗೆ ಆಪತ್ತು ಬರಲಿದೆ ಅಲ್ವಾ ಅಯ್ಯೋ ಅವನಿಗೆ ಕೇಡೆ ಅವನಿಗೆ ಕೇಡೆ ಏನಾದ್ರೂ ಬಂತ ಅಂತ ಹೇಳಿ ಇಲ್ಲಿ ಹೇಳ್ತಿದ್ದಾರೆ ಇಲ್ಲಿ ಚಿಹ್ನೆಯನ್ನ ನೋಡ್ಕೊಂಡ್ಬೋದು ನೀವು ಅರ್ಥಾತ್ಿದೆಯಾ ಇನ್ನು ಹಲವಾರು ಉದಾಹರಣೆ ಉಂಟು ಅಕಟಕಟ ಎಂಥ ಘನಘೋರ ವಿಧಿ ಅಂತೇನು ಅಲ್ಲೂ ಸಹ ಭಾವಸೂಚಕ ಚಿಹ್ನೆ ಬರ್ತದೆ ಅಲ್ವಾ ಛಿ ಮೂರ್ಖ ತೊಲಗು ಇಲ್ಲಿ ಕೋಪವನ್ನು ಸೂಚಿಸುವಂತದ್ದು ಛಿ ಮೂರ್ಖ ತೊಲಗು ಇಲ್ಲಿ ಕೋಪವನ್ನು ತೋರಿಸಿದಾರಲ್ವಾ ಇಲ್ಲೂ ಸಹ ಭಾವವಾಕ್ಯದ ಕೊನೆಯಲ್ಲಿ ಭಾವಸೂಚಕ ಚಿಹ್ನೆ ಬರ್ತಾ ಹೋಗ್ತದೆ ಅರ್ಥ ಆಗ್ತಿದೆಯಾ ಭಾವಸೂಚಕ ಚಿಹ್ನೆ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೀನಿ ನೆಕ್ಸ್ಟ್ ಹೋಗೋಣ ಹಾಗಾದ್ರೆ ನೆಕ್ಸ್ಟ್ ಯಾವುದು ಉದ್ಧರಣ ಚಿಹ್ನೆ ಯಾವ ಚಿಹ್ನೆ ಉದ್ಧರಣ ಚಿಹ್ನೆ ನೆಕ್ಸ್ಟ್ ಯಾವುದು
ಉದ್ಧರಣ ಚಿಹ್ನೆ ಏನೇ ಉದ್ಧರಣ ಚಿಹ್ನೆ ಅಂತ ನೋಡ್ತಾ ಹೋಗಿದ್ದಾರೆ. ಉದ್ಧರಣ ಚಿಹ್ನೆಯಲ್ಲಿ ಎರಡಿದ್ದಾವೆ, ಡಬಲ್ ಇನ್ವರ್ಟೆಡ್ ಕಾಮಾ ಅರ್ಥದಿದೆಯಾ ಅಂತ, ಆಮೇಲೆ ಸಿಂಗಲ್. ಏನು ಈ ಉದಾಹರಣ ಚಿಹ್ನೆ ಅಂತಂದ್ರೆ, ಒಬ್ಬರು ಹೀಗೆ ಮಾತನಾಡಿದರು ಅಥವಾ ಮತ್ತೊಬ್ಬರು ಹೀಗೆ ಹೇಳಿದರು ಎನ್ನುವುದನ್ನ ಒತ್ತಿ ತೋರಿಸುವಾಗ ಅಥವಾ ಅದನ್ನೇ ಪದೇ ಪದೇ ಹೇಳುವಾಗ ಬರೆಯುವಂತಹ ಚಿಹ್ನೆಯನ್ನು ನಾವು ಉದಾಹರಣ ಚಿಹ್ನೆ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ? ಡೆಫಿನೇಷನ್ ಬರ್ಕೊಳ್ಳಿ. ಇನ್ನೊಬ್ಬರು ಹೀಗೆ ಹೇಳಿದರು ಹೇಳಿದರೆಂದು ಒಬ್ಬರ ಮಾತನ್ನು ಉದ್ಧರಿಸಿ ಅಂದ್ರೆ ಒತ್ತಿ ಹೇಳುವಂಥದ್ದು, ಆಯ್ತಾ? ಉದ್ಧರಿಸಿ ಬರೆಯುವಾಗ ಅಂತಿದೆಯಾ? ಅಥವಾ ನೋಡಿ, ಇನ್ನೊಬ್ಬರ ನೇರ ಮಾತುಗಳನ್ನು ತೋರಿಸುವಾಗ ಈ ಚಿಹ್ನೆಯನ್ನು ಉಪಯೋಗಿಸಬೇಕು. ಉದಾಹರಣೆ ನೋಡೋಣ ಬನ್ನಿ. ಉದಾಹರಣೆ ಏನು? ಆಗ ಧೃತರಾಷ್ಟ್ರನು ಧರ್ಮರಾಯನಿಗೆ, ಅಪ್ಪ, ನನಗೆ ತಪಸ್ಸಿನ ಮೇಲೆ ಮನಸ್ಸಾಗಿದೆ, ನನಗೆ ಕಾಡಿಗೆ ಹೋಗಲು ಅನುಮತಿ ಕೊಡು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಅರ್ಥ ಆಗ್ತದೆ ಒಂದು ವಾಕ್ಯ. ಇಲ್ಲಿ ಉದಾಹರಣ ಚಿಹ್ನೆ ಎಲ್ಲಿ ಬರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಆಗ ಧೃತರಾಷ್ಟ್ರನು ಧರ್ಮರಾಯನಿಗೆ ನೋಡಿ, ಅಪ್ಪ, ನನಗೆ ತಪಸ್ಸಿನ ಮೇಲೆ ಮನಸ್ಸಾಗಿದೆ ತಪಸ್ಸಿನ ಮೇಲೆ ಮನಸ್ಸಾಗಿದೆ, ನನಗೆ ಕಾಡಿಗೆ ಹೋಗಲು ಅನುಮತಿಯನ್ನು ಕೊಡು. ನೋಡಿ ಇಲ್ಲಿ ಬರುವಂತಹ ಉದಾಹರಣ ಚಿಹ್ನೆ ಯಾವುದು ನೋಡಿ, ಗಮನಿಸಿ ಯಾವ ವಾಕ್ಯದಲ್ಲಿ ನಾವು ಉದಾಹರಣ ಚಿಹ್ನೆಯನ್ನು ಹಾಕ್ಬೇಕಂತ ನೋಡಿ. ಡೆಫಿನೇಷನ್ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇನ್ನೊಬ್ಬರು ಹೀಗೆ ಹೇಳಿದ್ದಾರೆಂದು ಒಬ್ಬರ ಮಾತನ್ನು ಉದ್ಧರಿಸಿ ಬರೆಯುವಾಗ, ಅಥವಾ ಇನ್ನೊಬ್ಬರ ನೇರ ನುಡಿಗಳನ್ನು ಮಾತುಗಳನ್ನು ತೋರಿಸಿ ಬರೆಯುವಾಗ ಈ ಚಿಹ್ನೆಗಳನ್ನು ನಾವು ಬಳಸ್ತೀವಿ. ಹಾಗಾಗಿ ಇದನ್ನ ಉದಾಹರಣ ಚಿಹ್ನೆ ಅಂತ ಹೇಳಿ ಕರಿತೀವಿ. ಇನ್ನೊಬ್ಬರು ಹೀಗೆ ಹೇಳಿದ್ದಾರೆಂದು ಯಾರು ಹೇಳ್ತಿದಾರಪ್ಪ ನನಗೆ, ಅರ್ಥ ಆಗ್ತಿದ್ಯಾ? ಅವು ಆತ ನಮಗೆ ಹೀಗೆ ಹೇಳ ಅನ್ನೋ ಆ ಒಂದು ಮೇನ್ ವಾಕ್ಯ, ಮುಖ್ಯವಾದಂತಹ ವಾಕ್ಯ ಅಥವಾ ಮುಖ್ಯವಾದಂತಹ ಸಾಲುಗಳು, ಮೇನ್ ಪಾಯಿಂಟ್ ಇರುತ್ತಲ್ಲ, ಆ ಮೇನ್ ಪಾಯಿಂಟ್ ಗೆ ನಾವು ಈ ಚಿಹ್ನೆಗಳನ್ನ ಬಳಸ್ತೀವಿ. ಅದನ್ನ ಇಲ್ಲಿ ಹೇಳ್ತಿರೋದು, ಇನ್ನೊಬ್ಬರು ಹೀಗೆ ಹೇಳಿದ್ರೆ ಆತ ಏನೋ ಮೇನ್ ಪಾಯಿಂಟ್ ಹೇಳಿದ್ದಾನೆ, ಆಯ್ತಾ? ಅಥವಾ ಒಬ್ಬರ ಮಾತುಗಳನ್ನು ಉದ್ಧರಿಸಿ ಬರೆಯುವಾಗ ಆತ ಏನೋ ಹೇಳಿದ್ದಾನೆ ಅಂತ ಹೇಳಿ ಒತ್ತಿ ಹೇಳ್ತಾ ಇದ್ದೇವೆ, ಅಥವಾ ಅದೇ ವಾಕ್ಯವನ್ನ ಬರಿತಾ ಇದ್ದೀವಿ ಅಂತ ಹೇಳಿ, ಅಥವಾ ಇನ್ನೊಬ್ಬರು ನೇರವಾಗಿ ಏನೋ ಒಂದು ನಿಷ್ಠುರವಾದಂತಹ ಮಾತುಗಳನ್ನ ಮಾತಾಡ್ತಾ ಇರಲ್ವಾ, ಆ ಒಂದು ನೇರ ಮಾತುಗಳನ್ನು ತೋರಿಸಿ ಬರೆಯುವಾಗ ಹಾಕುವಂತಹ ಚಿಹ್ನೆಗಳನ್ನೇ ನಾವು ಈ ಒಂದು ಉದಾಹರಣ ಚಿಹ್ನೆ ಅಂತ ಹೇಳಿ
ಕರ್ತೀವಿ. ಉದಾಹರಣೆ ನೋಡಿ, ಆಗ ಧೃತರಾಷ್ಟ್ರನು ಧರ್ಮರಾಯನ ಅಪ್ಪ ನೋಡಿ ಇಲ್ಲಿ ಬಂತ ಏನೋ ಹೇಳ್ತಿದ್ದಾವೆ ಹೇಳ್ತಿದ್ದಾರ ಆಯ್ತಾ, ಅಪ್ಪ ನನಗೆ ತಪಸ್ಸಿನ ಮೇಲೆ ಮನಸ್ಸಾಗಿದೆ, ನನಗೆ ಕಾಡಿಗೆ ಹೋಗಲು ಅನುಮತಿಯನ್ನು ಕೊಡು. ಮಗ ಏನು ಹೇಳ್ತಿದ್ದಾನೆ ಧೃತರಾಷ್ಟ್ರನಿಗೆ ಧರ್ಮರಾಯ ಅಂತಿದೆಯಾ. ಹಾಗಾಗಿ ಇದೊಂದು ಮೇನ್ ವಾಕ್ಯ ಅಲ್ಲ, ಇಲ್ಲಿ ಡಬಲ್ ಕಮ ಬಂತಲ್ವ, ಉದ್ಧರಣ ಚಿಹ್ನೆ ಬಂತಲ್ವಾ, ಇದನ್ನೇ ನಾವು ಉದ್ಧರಣ ಚಿಹ್ನೆ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದ್ಯಾ? ಉದ್ಧರಣ ಚಿಹ್ನೆ ಅರ್ಥ ಆಯ್ತು ಅಂತ ಹೇಳಿ ನಾನು ನಿಮಗೆ ಭಾವಿಸ್ತೀನಿ ಆಯ್ತಾ. ಹಾಗಾದ್ರೆ ರಬ್ಬಂಡ್ಲ ಇದನ್ನ ನೆಕ್ಸ್ಟ್ ಹೋಗೋಣ. ಆಭರಣ ಚಿಹ್ನೆ ನೆಕ್ಸ್ಟ್ ಯಾವುದು? ಆವರಣ ಚಿಹ್ನೆ ಏನು? ಆಭರಣ ಚಿಹ್ನೆ ಬರ್ಕೊಳ್ಳಿ, ಡೆಫಿನೇಷನ್ ಬರ್ಕೊಳ್ಳಿ ಫಸ್ಟ್. ಒಂದು ಶಬ್ದ ಒಂದು ದಿನ ಸಾರಿ ಒಂದು ಶಬ್ದವನ್ನು ನೋಡಿ, ಒಂದು ಒಂದು ಶಬ್ದವನ್ನು ಒಂದು ಶಬ್ದವನ್ನು ಅಥವಾ ಬರ್ತದಿದೆಯಾ ವಾಕ್ಯವನ್ನು ವಾಕ್ಯವನ್ನು ಸಾರಿ ಕೇಳಿ ಹೇಳಿ ಅದಕ್ಕೆ ಅದಕ್ಕೆ ಸಮಾನಾರ್ಥಕ ಶಬ್ದ ಅದಕ್ಕೆ ಸಮಾನಾರ್ಥಕ ಶಬ್ದ ಆಗ್ತಿದೆಯಾ? ಸಮಾನಾರ್ಥಕ ಶಬ್ದ ವಾಕ್ಯವನ್ನು ವಾಕ್ಯವನ್ನು ಹೇಳುವಾಗ ಹೇಳುವಾಗ ಈ ಆವರಣ ಚಿಹ್ನೆಯನ್ನ ಬಳಸ್ತೇವೆ. ಚಿಹ್ನೆಯನ್ನು ಬಳಸುತ್ತೇವೆ ಗೊತ್ತಾಯ್ತಾ? ಸರಿ, ಉದಾಹರಣೆ ಮಾಡ್ಕೊ, ಉದಾಹರಣೆ ಮಾಡ್ಕೊಂಡು ತಕ್ಷಣ ಗೊತ್ತಾಗುತ್ತೆ ನಿಮಗೆ. ಒಂದು ದಿನ ನರಿ ಕೊಕ್ಕರೆಯನ್ನು ಕೊಕ್ಕರೆಯನ್ನು ನೀರು ಹಕ್ಕಿಯನ್ನು ತನ್ನ ಮನೆಗೆ ಊಟಕ್ಕೆ ಕರೆಯಿತು. ತನ್ನ ಮನೆಗೆ ಊಟಕ್ಕೆ ಕರೆಯಿತು ಅಲ್ವಾ? ನೋಡಿ ಗಮನಿಸಿರಿ, ಒಂದು ಶಬ್ದವನ್ನು ಅಥವಾ ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಶಬ್ದ ವಾಕ್ಯವನ್ನು ಹೇಳುವಾಗ ಈ ಆವರಣ ಚಿಹ್ನೆಯನ್ನು ಬಳಸ್ತೀವಿ. ಆವರಣ ಚಿಹ್ನೆ ಅಂದ್ರೆ ಏನು ಯಾವ್ದು ಹೇಳಿ? ಬ್ರಾಕೆಟ್. ನೀವು ಇಂಗ್ಲಿಷ್ ಬ್ರಾಕೆಟ್ ಅಂತ ಕರಿತೀರಲ್ಲ, ಇದನ್ನ ಆವರಣ ಚಿಹ್ನೆ ಅಂತ ಹೇಳಿ ಕರಿತೀವಿ. ಅರ್ಥ, ಒಂದು ಶಬ್ದವನ್ನು ಯಾವುದಾದ್ರೂ ಒಂದು ಶಬ್ದವನ್ನ ಹೇಳುವಾಗ ಆ ವಾಕ್ಯವನ್ನು ಹೇಳಿ ಅಥವಾ ಹೇಳಿದ ನಂತರ ಅದಕ್ಕೆ ಸಮನಾದ ಅರ್ಥವನ್ನ ವಾಕ್ಯವನ್ನ ಹೇಳುವಾಗ ಆವರಣ ಚಿಹ್ನೆ ಬಳಸಿ. ನೋಡಿ ಇದು ಉದಾಹರಣೆ ನೋಡಿ ಗೊತ್ತಾಗುತ್ತೆ. ಒಂದು ದಿನ ನರಿ ಕೊಕ್ಕರೆಯನ್ನು ನೀರು ಹಕ್ಕಿಯನ್ನು ತನ್ನ ಮನೆಗೆ ಊಟಕ್ಕೆ ಕರೆಯಿತು. ಕೊಕ್ಕರೆಯನ್ನು ಇದೊಂದು ಶಬ್ದ ಅಲ್ವಾ, ಇದಕ್ಕೆ ಇನ್ನೊಂದು ಅರ್ಥ ಏನು? ನೀರು ಹಕ್ಕಿ. ಇದಕ್ಕೆ ನೀರು ಹಕ್ಕಿನೂ ಅಂತ ಕರಿತೀವಿ ಅಲ್ವಾ, ಹಾಗಾಗಿ ಆವರಣ ಚಿಹ್ನೆ ನೀರು ಹಕ್ಕಿ. ಅರ್ಥ ಆಗ್ತಿದ್ಯಾ? ಕೊಕ್ಕರೆಯನ್ನು ತನ್ನ ಮನೆಗೆ ಊಟಕ್ಕೆ ಕರೆಯಿತು. ಕೊಕ್ಕರೆ ಅಂದ್ರೆ ಕೆಲವರು ಅರ್ಥ ಆಗಲ್ಲ, ನೀರಕ್ಕಿ ಅಂದ್ರೆ ಕೆಲವರು ಅರ್ಥ ಆಗುತ್ತೆ, ಇನ್ ಕೆಲವು ನೀರಕ್ಕಿ ಅಂತಂದ್ರೆ ಅರ್ಥ ಆಗಲ್ಲ, ಕೊಕ್ಕರೆ ಅಂದ ತಕ್ಷಣ ಅರ್ಥ ಆಗುತ್ತೆ. ಹೀಗೆ ಒಂದು ಶಬ್ದವನ್ನ ಅರ್ಥ ಆಗ್ತಿದೀಗ, ಆ ಶಬ್ದದ ಇನ್ನೊಂದು ಅರ್ಥವನ್ನ ಅದಕ್ಕೆ ಸಮನಾದ ಅರ್ಥವನ್ನ ಅದ್ರ ಪಕ್ಕದಲ್ಲೇ ಬರೆದು ಆವರಣ ಚಿಹ್ನೆಯನ್ನು ನಾವು ಬಳಸ್ತೀವಿ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಹೋಗೋಣ. ಹಾಗಾದ್ರೆ ನೆಕ್ಸ್ಟ್ ಯಾವ ಚಿಹ್ನೆ ಇದೆ? ವಿವರಣಾತ್ಮಕ ಚಿಹ್ನೆ. ವಿವರಣಾತ್ಮಕ ಚಿಹ್ನೆ ಅರ್ಥ ಆಗ್ತಿದ್ಯಾ? ವಿವರಣಾತ್ಮಕ ಚಿಹ್ನೆ ವಿವರಣಾತ್ಮಕ ಚಿಹ್ನೆ ಈ ವಿವರಣಾತ್ಮಕ ಚಿಹ್ನೆ ಹೇಗಿರ್ತದೆ? ಅಲ್ಲೇ ಇದೆ ನೋಡಿ, ಇದನ್ನೇ ನಾವು ವಿವರಣಾತ್ಮಕ ಚಿಹ್ನೆ ಅಂತ ಕರಿತೀವಿ. ಆಮೇಲೆ
ಇದನ್ನು ಪಿಗೂ ಸಹ ಬರೀತೀವಿ ಅರ್ಥಾತಿದೆಯಾ ಏನು ನಿರ್ಮಾಣಾತ್ಮಕ ಚಿಹ್ನೆ ಅಂದ್ರೆ ಒಂದು ಅಭಿಪ್ರಾಯದ ವಿವರಣೆಯ ಮುಂದೆ ಏನಂತೆ ಇದೆ ಎಂದು ತೋರಿಸುವಾಗ ಸಾಮಾನ್ಯ ವಾಕ್ಯ ಈ ಚಿಹ್ನೆ ಹಾಕುವುದು ಅರ್ಥಾತಿದೆಯಾ ಡೆಫಿನೇಷನ್ ಕೊಡು ಒಂದು ಅಭಿಪ್ರಾಯ ಅಭಿಪ್ರಾಯದ ವಿವರಣೆಯನ್ನ ಮುಂದಿನಂತೆ ಇದೆ ಎಂದು ಇದೆ ಎಂದು ತೋರಿಸುವಾಗ ಸಾಮಾನ್ಯವಾಗಿ ಈ ಚಿಹ್ನೆಯನ್ನ ಬಳಸ್ತೇವೆ ಅದರಿಂದ ಈ ಚಿಹ್ನೆ ಬಳಸುತ್ತೇವೆ ಉದಾಹರಣೆ ಮಕ್ಕಳು ಗೊತ್ತಾಗ್ತದೆ ಉದಾಹರಣೆ ಮಕ್ಕಳಿ ಇದುವರೆಗೆ ನಳನ ಪಾಕಶಾಸ್ತ್ರದ ನಳನ ಪಾಕಶಾಸ್ತ್ರ ನೈಪುಣ್ಯತೆಯನ್ನು ಆಯ್ತಾ ನೈಪುಣ್ಯ ಹೇಳಿದ್ದಾಯಿತು ಹೇಳಿದ್ದಾಯಿತು ಆಯ್ತಾ ಇನ್ನು ಇನ್ನು ಭೀಮ ಸೇನರ ವಿಚಾರ ನೋಡಿ ಬಂತ ಇನ್ನು ಮುಂದೆ ವಿವರಣೆ ಇದೆ ಆಯ್ತಾ ವಿಚಾರ ಭೀಮಸೇನರ ಹುಟ್ಟಿದ ತಿಥಿ ಹುಟ್ಟಿದ ತಿಥಿ ವಾರ ನಕ್ಷತ್ರ ಆಯ್ತಾ ಇನ್ನು ವಿವರಣೆ ಇದೆ ಆಯ್ತಾ ಒಂದು ಅಭಿಪ್ರಾಯದ ವಿವರಣೆ ಮುಂದಿನಂತೆ ಇದೆ ಎಂದು ತೋರಿಸುವಾಗ ಸಾಮಾನ್ಯವಾಗಿ ಈ ಚಿಹ್ನೆಯನ್ನು ನಾವು ಬಳಸ್ತೀವಿ ಆಯ್ತಾ ಒಂದು ವಾಕ್ಯವನ್ನು ಬರೆದಾಗ ಅಥವಾ ಒಂದು ಪದವನ್ನು ಬರೆದಾಗ ಒಂದು ಶಬ್ದವನ್ನು ಬರೆದಾಗ ಒಂದು ಅಭಿಪ್ರಾಯವನ್ನು ನಾವು ವ್ಯಕ್ತಪಡಿಸಿದಾಗ ಆ ಅಭಿಪ್ರಾಯದ ಮುಂದೆ ಇನ್ನು ಮುಂದೆ ಸಾಲು ಇದೆ ಇನ್ನು ಅಭಿಪ್ರಾಯ ಇದೆ ಅನ್ನೋದಕ್ಕೆ ನಾವು ಈ ವಿವರಣೆ ಚಿಹ್ನೆಯನ್ನು ಹಾಕಿ ನೋಡಿದ್ವಿ ಇದುವರೆಗಿನ ನಳಪಾಕಶಾಸ್ತ್ರದ ನೈಪುಣ್ಯತೆ ಹೇಳಿದ್ದಾಯಿತು ಇನ್ನು ಭೀಮಸೇನದ ವಿಚಾರ ನೋಡಿ ಬಂದಿದೆ ನೋಡಿ ವಿಚಾರ ಇನ್ನು ಇದೆ ಭೀಮಸೇನ ವಿಚಾರ ಇನ್ನು ಇದೆ ಭೀಮಸೇನ ಹುಟ್ಟಿದ ತಿಥಿ ನಕ್ಷತ್ರ ವಾರ ಕುಲ ಗೋತ್ರ ಎಲ್ಲವನ್ನು ನೋಡಬೇಕಾಗಿದೆ ಅಂತ ಹೇಳಿ ಈ ಒಂದು ಚಿಹ್ನೆ ತೋರಿಸುತ್ತೆ ಅರ್ಥ ಆಗ್ತಿದ್ಯಾ ನೆಕ್ಸ್ಟ್ ಹೋಗೋಣ ಬನ್ನಿ ಅರ್ಥ ಆಯ್ತಲ್ವಾ ನಿಮಗೆ ಇವಾಗ ನೆಕ್ಸ್ಟ್ ಯಾವುದು ಸಮಾನಾರ್ಥಕ ಚಿಹ್ನೆ ಏನು ಈ ಸಮಾನಾರ್ಥಕ ಚಿಹ್ನೆ ಬರ್ಕೊಳ್ಳಿ ಸಮಾನಾರ್ಥಕ ಚಿಹ್ನೆ ಡೆಫಿನೇಷನ್ ಉದಾಹರಣೆ ಬರೆದು ನೆಕ್ಸ್ಟ್ ನಿಮಗೆ ವಿವರಣೆ ಕೊಡ್ತಾ ಸಮಾನಾರ್ಥಕ ಚಿಹ್ನೆ ಹೇಗಿರ್ತಿ ಸಮಾನಾರ್ಥಕ ಚಿಹ್ನೆ ಕೇಳೋಣ ಸಮಾ ಈಗ ಎರಡು ಗೆರೆ ಇದನ್ನ ನಾವು ಸಮಾನಾರ್ಥಕ ಚಿಹ್ನೆ ಅಂತ ಕೇಳ್ತೀವಿ ಎರಡು ಪದಗಳ ಅರ್ಥ ಬರ್ಕೊಳ್ಳಿ ಉದಾಹರಣೆ ಡೆಫಿನೇಷನ್ ಬರ್ಕೊಳ್ಳಿ ಎರಡು ಪದಗಳ ಅರ್ಥ ಸಮಾನ ಸಮಾನವೆನ್ನುವಾಗ ಸಮಾನ ಎನ್ನುವಾಗ ಇವೆರಡು ಸರಿ ಇವೆರಡು ಸೇರಿ ಸಾರಿ ಸರಿ ಅಲ್ಲ ಸೇರಿ ಸೇರಿ ಇದಕ್ಕೆ ಇದಕ್ಕೆ ಸಮಾನವೆನ್ನುವ
ಸಮಾನವೆನ್ನುವಾಗ ಸಾಮಾನ್ಯವಾಗಿ ಈ ಚಿಹ್ನೆಯನ್ನ ಬಳಸುತ್ತೇವೆ ಆಯ್ತಾ ಈ ಚಿಹ್ನೆಯನ್ನು ಬಳಸುತ್ತೇವೆ ಉದಾಹರಣೆ ಬರ್ಕೊಳ್ಳಿ ನೋಡಿ ಉದಾಹರಣೆ ನೋಡಿ ಎಷ್ಟು ಸಿಂಪಲ್ ಇದೆ ಉದಾಹರಣೆ ಅಸುರ ಈ ಪದಕ್ಕೆ ಸಮಾನವಾದಂತಹ ವಾಕ್ಯ ಯಾವುದು ರಾಕ್ಷಸ ಆಯ್ತಾ ನೆಕ್ಸ್ಟ್ ಅರಸನ ಮನೆ ಅರ್ಥಕ್ಕಿದ್ಯಾ ನೋಡಿ ಅರಸ ಪ್ಲಸ್ ಮನೆ ಇಸ್ ಈಕ್ವಲ್ ಟು ಸಮಾನಾರ್ಥಕ ಅಂತ ಬಿಡಿಸಿ ಬಿಡಿಸಿ ಬರೆದ್ರೆ ಅರಸನ ಪ್ಲಸ್ ಮನೆ ಅರಸನ ಮನೆ ಸಂಬಂಧ ಇದೆ ಸಮಾನವಾಗಿದೆ ಅರ್ಥಕ್ಕಿದ್ಯಾ ಬನ್ನಿ ಇವಾಗ ಹೇಳ್ತೀನಿ ನೋಡಿ ಎರಡು ಪದಗಳ ಅರ್ಥ ಸಮಾನವೆನ್ನುವಾಗ ಇವೆರಡು ಸೇರಿ ಇದಕ್ಕೆ ಸಮಾನವೆನ್ನುವಾಗ ಸಾಮಾನ್ಯವಾಗಿ ಈ ಚಿಹ್ನೆಯನ್ನು ಬಳಸುತ್ತೇವೆ ಅರ್ಥ ಆಗ್ತಿದೆಯಾ ನೋಡಿ ಎರಡು ಪದಗಳ ಅರ್ಥ ಸಮಾನವೆನ್ನುವಾಗ ಅರಸನ ಮನೆ ಈ ಎರಡು ಪದಗಳ ಅರ್ಥ ಸಮ ಇದೆ ಅಲ್ವಾ ನಾನು ಇದನ್ನು ಬಿಡಿಸಿ ಬರ್ದಿದ್ದೆ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿ ಅರ್ಥ ಆಗ್ತಿದೆಯಾ ಇವೆರಡು ಸೇರಿ ಸಮಾನವೆನ್ನುವಾಗ ಸಾಮಾನ್ಯವಾಗಿ ಈ ಚಿಹ್ನೆಯನ್ನು ನಾವು ಬಳಸ್ತೀವಿ ಇವೆರಡು ಪದ ಸಮಾನವಾದಂತಹ ಅರ್ಥ ಇದೆ ಬಿಡಿಸಿ ಬರೆದಿದ್ದೀನಿ ಏನಕ್ಕೆ ಅಂತಂದ್ರೆ ನಿಮ್ಗೆ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಎರಡು ಪದ ಅರ್ಥ ಸಮಾನವಾಗಿದೆ ಅರ್ಥ ಆಗ್ತಿದ್ಯಾ ಎರಡು ಪದ ಅರ್ಥ ಸಮಾನವಾಗಿದೆ ಎರಡು ಅರ್ಥ ಸಮಾನವಾಗಿದೆ ಎಂದು ಸಾಮಾನ್ಯವಾಗಿ ಬಳಸ ಹೇಳುವಾಗ ನಾವು ಈ ಚಿಹ್ನೆಯನ್ನ ಬಿಡಿಸಿ ಬರೆದಾಗ ಅರಸನ ಮನೆ ಬಿಡಿಸಿ ಬರೆದಾಗ ಅರಸ ಪ್ಲಸ್ ಮನೆ ಕೂಡಿಸಿ ಬರೆದಾಗ ಅರಸನ ಮನೆ ಅಂತ ಹೇಳಿ ಬರಿತೀವಿ ಅಲ್ವಾ ಹೀಗೆ ಎರಡು ಪದ ಸಮಾನವಾಗಿದೆ ಎಂದು ತೋರಿಸುವುದಕ್ಕೆ ನಾವು ಈ ಪದವನ್ನ ಈ ಚಿಹ್ನೆಯನ್ನ ಬಳಸ್ತೀವಿ ನೋಡಿ ಅಸುರ ಇನ್ನೊಂದು ಇನ್ನು ಈಸಿ ಮೆಥಡ್ ಅಲ್ಲಿ ಅಸುರ ಇದಕ್ಕೆ ಸಮಾನವಾದಂತಹ ಅರ್ಥ ಯಾವುದು ರಾಕ್ಷಸ ಅರ್ಥಕ್ಕಿದ್ಯಾ ಇಲ್ಲಿಗೆ ನಿಮ್ಮೆಲ್ಲ ಲೇಖನ ಚಿಹ್ನೆಗಳ ವ್ಯಾಕರಣ ಅಂಶ ಮುಕ್ತಾಯ ಆಯಿತು ಇದನ್ನ ನೋಟ್ಸ್ ಕಂಪ್ಲೀಟ್ ಆಗಿ ನನಗೆ ನೀವು ನೋಟ್ಸ್ ವಾಟ್ಸ್ಆಪ್ ಮಾಡಿ ಬರೆದ್ಬಿಟ್ಟು ವಾಟ್ಸ್ಆಪ್ ಮಾಡಬೇಕು ಓಕೆನಾ ಥ್ಯಾಂಕ್ ಯು ಸೋ ಮಚ್